ಎಲ್ಲರಿಗೂ ಶರಣು ಶರಣಾಗಿ ಓಂ ಶ್ರೀ ಗುರು ಬಸವಲಿಂಗಯ್ಯ. ವಯಸ್ಸೇ ಬಂದುದು ಅಂಗಭೋಗ, ವಯಸ್ಸದೇ ಬಂದು ಲಿಂಗಭೋಗ ಎಂಬಂತೆ ನನಗೆ ಈ ರೀತಿ ಮೇಲೆ ಕರೆದು ಇಲ್ಲಿ ಸನ್ಮಾನ ಮಾಡ್ತಾರೋ ಕನಸಿನಾಗೆ ಗೊತ್ತಿಲ್ಲ. ಆದರೆ ನನಗೆ ಸಿದ್ದೇಶ್ವರಪ್ಪ ಪ್ರೇರಣೆ 50 ವರ್ಷದಿಂದ. ಅವರು ಒಂದು ಮಾತೇನು ಹೇಳಿದರು, ಪ್ರತಿಯೊಬ್ಬ ಮನಸ್ಸಿನಲ್ಲಿ ಒಂದು ವಿದ್ಯೆ ಇರ್ತೈತಿ, ಒಂದು ಒಳ್ಳೆಯ ಗುಣ ಇರ್ತೈತಿ, ಅದನ್ನು ನೀವು ಒಂದು ಸ್ವಲ್ಪ ಸಮಾಜಕ್ಕೆ ತೋರಿಸ್ಕೊಡ್ಬೇಕು ಅಂತ ಅವ್ರಿಗೆ ಮೇಲಿನ ಮೇಲೆ ನಮ್ಗೆ ತಿದ್ದಿದ್ದೇ ಈ ರೀತಿ ಬೆಳೆಸ್ಕೊಂತ ಬಂದವರು. ಅದಕ್ಕೆ ನಾನು ಅಪ್ಪ ನೆನಪಾಗಿ ನಾವು ಓಡಾಡಿ ಬಂದರೆ ಅಲ್ಲಿ ಒಂದು ಒಡಪು ನನಗೆ ಸಿಗ್ತೈತಿಲ್ವೋ, ನಾವು ಒಡಪ್ಪ ಕೇಳ್ಬೇಕು ಅಂತ ಭಾಳ ಇಷ್ಟ. ಅಷ್ಟೊತ್ತಿಗೆ ನಮ್ಗೆ ಒಡಪ್ಪನೂ ಸಿಕ್ತು, ಅಪ್ಪ ಬಸವಣ್ಣ ಮೆರವಣಿಗೆನೂ ಸಿಕ್ತು, ಎಲ್ಲರೂ ಸಿಕ್ತು, ಭಾಳ ಸಂತೋಷ ಆಯಿತು. ಅದರಂತೆ ಅಪ್ಪಾರು ಹೇಳಂತೆ, ಬಸವಣ್ಣವರು ಪ್ರವಚನ ಎಲ್ಲ ಹಳ್ಳ ಹಾಕೋರ್ದ ಎಲ್ಲ ಮುಂದೆ ಭಾಳ ಚಂದ ಮಾತಾಡ್ತಾರೆ ರೀ, ಆದ್ರೂ ಬಸವಣ್ಣವರು ನಮಗೆ ನಮ್ಮ ಜೀವನಕ್ಕೆ ಈ ಭೌರವನ್ನು ಗೆಲ್ಲಲಿಕ್ಕೆ ಒಂದು ಇಷ್ಟಲಿಂಗ ಪೂಜಾ ಒಂದು ಇದು ಕೊಟ್ಟಾರ, ಸಾಧನೆ ಕೊಟ್ಟಾರ. ಇಷ್ಟಲಿಂಗ ಪೂಜೆ ಹೆಂಗೆ ಮಾಡ್ಕೋಬೇಕು ಅನ್ನೋದು ಅದೆಲ್ಲ ನಿಮಗೆಲ್ಲ ಭಾಳ ತಿಳಿದವ್ರದ್ದು ರೀ. ಆದರೆ ಲಿಂಗ ಪೂಜೆ ಮಾಡ್ಕೊಂಡು ಮುಂದೆ ನನಗೆ ಅತಿ ಸಂತೋಷವಾಗುದು. ಅತಿ ಮುಖ್ಯವಾದ ಒಂದು ಹಾಡ ಹಾಡಿ ನನ್ನ ಸಂಕ್ಷಿಪ್ತ ಮಾತು ಮುಗಿಸ್ತೇನೆ. ನಿಲ್ಲಿಸು ಚಿತ್ತವ ಲಿಂಗದಲ್ಲಿ ಪಡೆ ಉನ್ನತ ಶಾಂತಿಯ ಮನದಲ್ಲಿ, ಉನ್ನತ ಶಾಂತಿಯ ಮನದಲ್ಲಿ ನಿಲ್ಲಿಸು ಚಿತ್ತವ ಲಿಂಗದಲ್ಲಿ. ಲಿಂಗದಲ್ಲಿ ಕಾಣುವ ಬೆಳಕು ಪರಮಾತ್ಮ, ಪಶ್ಚಿಮದಲ್ಲಿ ಕಾಣುವ ಬೆಳಕು ಜೀವಾತ್ಮ. ನಿಲ್ಲಿಸು ಚಿತ್ತವ ಲಿಂಗದಲ್ಲಿ, ಜೀವಾತ್ಮ ಪರಮಾತ್ಮನ ಕೂಡು ಸಂಗಮ ಮಾಡು. ನಾನು ಎಂಬುದು ಜೀವಾತ್ಮ, ನನ್ನ ತಂದೆ ಶಿವ ಪರಮಾತ್ಮ, ನನ್ನ ತಂದೆ ಶಿವ ಪರಮಾತ್ಮ. ನಿಲ್ಲಿಸು ಚಿತ್ತವ ಲಿಂಗದಲ್ಲಿ, ಜೀವಾತ್ಮ ಶಾಶ್ವತ ಪರಮಾತ್ಮ ಶಾಶ್ವತ, ಜೀವಾತ್ಮ ಶಾಶ್ವತ ಪರಮಾತ್ಮ ಶಾಶ್ವತ, ಶಾಶ್ವತವ ಶಾಶ್ವತದಲ್ಲಿ ಕೂಡಿಸಿ ಪರಮಾನಂದವ ಅನುಭವಿಸು. ನಿಲ್ಲಿಸು ಚಿತ್ತವ ಲಿಂಗದಲ್ಲಿ, ನಶ್ವರ ದೇಹ ನಶ್ವರ ಜಗತ್ತು ಸತ್ಯವ ತಿಳಿದೇನ, ನಶ್ವರ ದೇಹ ನಶ್ವರ ಜಗತ್ತು ಸತ್ಯವ ತಿಳಿದೇನ. ಸೃಷ್ಟಿಕರ್ತ ಶಿವ ಪರಮಾತ್ಮನೊಬ್ಬನೇ, ಶಾಶ್ವತ ಸತ್ಯ ಶಾಶ್ವತ ಸತ್ಯ ಶಾಶ್ವತ ಸತ್ಯ. ನಿಲ್ಲಿಸು ಚಿತ್ತವ ಲಿಂಗದಲ್ಲಿ ಪಡೆ ಉನ್ನತ ಶಾಂತಿಯ ಮನದಲ್ಲಿ, ಉನ್ನತ ಶಾಂತಿಯ ಮನದಲ್ಲಿ ಜ್ಯೋತಿ ಪರಮಾತ್ಮ, ಜ್ಯೋತಿಯ ಜೀವಾತ್ಮ, ಜ್ಯೋತಿಗೆ ಜ್ಯೋತಿಯ ಸೇರಿಸಿ ಪರಶಿವನಲ್ಲಿ ಒಂದಾಗು, ಪರಶಿವನಲ್ಲಿ ಒಂದಾಗು. ನಿಲ್ಲಿಸು ಚಿತ್ತವ ಲಿಂಗದಲ್ಲಿ, ಲಿಂಗದ ರೂಪವೇ ಬ್ರಹ್ಮಾಂಡ, ಬ್ರಹ್ಮಾಂಡ ಶವೇ ಪಿಂಡಾಂಡ, ಲಿಂಗದ ರೂಪವೇ ಬ್ರಹ್ಮ
ಇರ್ತಾವ.